ಸ್ನೇಹಿತರೆ, ಜಗತ್ತಿನಲ್ಲಿ ತುಂಬಾನೇ ದುಬಾರಿ ಕಂಪನಿಗಳಿವೆ. ಇದೇ ರೀತಿಯ ಕಂಪನಿಗಳಲ್ಲಿ ಆಪಲ್ ಕಂಪನಿ ಕೂಡ ಒಂದು. ಆಪಲ್ ಕಂಪನಿಯ ಪ್ರಾಡಕ್ಟ್ಗಳು ತುಂಬಾನೇ ದುಬಾರಿ ಆಗಿರುತ್ತೆ. ಅದು ಯಾಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಆಪಲ್ ಕಂಪನಿಯು ಏಪ್ರಿಲ್ 1, 1976 ಸ್ಟೀವ್ ಜಾನ್ಸ್ ಮತ್ತು ಸ್ಟೀವ್ ಒಜಾಕ್ ಪರಿಚಯಿಸ್ತಾರೆ. ಇಬ್ಬರು ಕೂಡ ಕಾಲೇಜ್ ಸ್ನೇಹಿತರಾಗಿದ್ದು, ಇವರಿಬ್ಬರು ಕೂಡ ಕಾಲೇಜ್ ಅನ್ನು ಅರ್ಧಕ್ಕೆ ಬಿಟ್ಟು ಆಪಲ್ ಕಂಪ್ಯೂಟರ್ಸ್ ಎಂಬ ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಸ್ಟೀವ್ ಜಾಬ್ಸ್ನ ಗುರಿ ಏನಂದರೆ, ಕಂಪ್ಯೂಟರ್ನ ಅತಿ ಸಣ್ಣ ಡಿವೈಸ್ ಆಗಿ ಪರಿವರ್ತಿಸಿ ಕಂಪ್ಯೂಟರನ್ನು ಜನಸ್ನೇಹಿ ಸಾಧನವನ್ನಾಗಿ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರ್ತಾನೆ. ಸ್ನೇಹಿತರೆ, ನಾವೆಲ್ಲರೂ ಸಹ ಆಪಲ್ ಪ್ರಾಡಕ್ಟ್ಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ನಮಗೆ ತಿಳಿದ ಹಾಗೆ ಆಪಲ್ ಕಂಪ್ನಿಯ ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇವರ ಕಂಪನಿಯ ಪ್ರಾಡಕ್ಟ್ಗಳು ತುಂಬ ದುಬಾರಿ ಕೂಡ ಆಗಿರುತ್ತೆ. ಅದು ಯಾಕೆ ಅಂತ ನೋಡೋಣ, ಬನ್ನಿ. ಇದಕ್ಕೆ ಮೊದಲನೇ ಕಾರಣ ಅಂದರೆ ಆಪಲ್ ಕಂಪ್ನಿ ಹಾಕುವ ಟ್ಯಾಕ್ಸ್ ಅಂತ ಹೇಳ್ಬೋದು. ಹೌದು, ಆಪಲ್ ಕಂಪ್ನಿಯು ತನ್ನ ಪ್ರತಿಯೊಂದು ಪ್ರಾಡಕ್ಟ್ಗಳ ಮೇಲೆ ತುಂಬಾ ಟ್ಯಾಕ್ಸನ್ನು ಹೇರಿಕೆ ಮಾಡುತ್ತೆ. ಆಪಲ್ ಕಂಪ್ನಿಯ ಒಂದು ಚಾರ್ಜರ್ ತಗೊಳ್ಬೇಕು ಅಂದರೂ ಕೂಡ ನಾವು ಅತಿ ಹೆಚ್ಚು ಮೊತ್ತವನ್ನು ಕೊಟ್ಟು ಕೊಂಡ್ಕೋಬೇಕಾಗುತ್ತೆ. ಒಂದು ಉದಾಹರಣೆ ಕೊಡೋದಾದರೆ, ಈಗ ನಮ್ಮ ಹತ್ತಿರ ಒಂದು 256 GB ಆಪಲ್ ಮೊಬೈಲ್ ಇದೆ ಅಂತ ತಿಳ್ಕೊಳ್ಳಿ. ಇದರ ಸ್ಟೋರೇಜನ್ನು ನಾವು ಹೆಚ್ಚಿಸಬೇಕಂದ್ರೆ ನಾವು ಆ್ಯಪಲ್ನಿಂದ ಸ್ಟೋರೇಜ್ ಸ್ಪೇಸನ್ನು ಮತ್ತೆ ಬೈ ಮಾಡಬೇಕಾಗುತ್ತೆ. ಹೀಗಾಗಿ ಕೇವಲ ಸಣ್ಣ ಸಣ್ಣ ವಸ್ತುಗಳಿಗೂ ಕೂಡ ದುಬಾರಿ ಟ್ಯಾಕ್ಸ್ನ ಕೊಟ್ಟು ಕೊಂಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇನ್ನೊಂದು ಕಾರಣ ಏನಂದರೆ ಆ್ಯಪಲ್ನ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಆ್ಯಪಲ್ ಕಂಪ್ನಿಯು ತನ್ನ ಎಲ್ಲ ಪ್ರಾಡಕ್ಟ್ಗಳಿಗೂ ತಮ್ಮ ಸ್ವಂತ ಸಾಫ್ಟ್ವೇರ್ನೇ ಅಳವಡಿಸುತ್ತೆ. ಉದಾಹರಣೆಗೆ, ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ಗಳಿಗೆ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಗಳನ್ನ ಹಾಕ್ಬೋದು. ಆದರೆ ಆ್ಯಪಲ್ನಂತಹ ದೊಡ್ಡ ಕಂಪ್ನಿಯು ತನ್ನ ಪ್ರಾಡಕ್ಟ್ಗಳಿಗೆ ಆ್ಯಪಲ್ ಸಾಫ್ಟ್ವೇರ್ ಬಿಟ್ಟು ಬೇರೆ ಯಾವುದೇ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಿಕೊಳ್ಳಲ್ಲ. ಆ್ಯಪಲ್ ಕಂಪ್ನಿಯ ಪ್ರಾಡಕ್ಟ್ಗಳು ತಮ್ಮ ಸಾಫ್ಟ್ವೇರನ್ನು ತಮ್ಮ ಕಂಪನಿಯಲ್ಲೇ ನಿರ್ವಹಿಸ್ತಾರೆ. ಆದರೆ ಆ್ಯಂಡ್ರಾಯ್ಡಲ್ಲಿ ಬೇರೆ ಬೇರೆ ಮೊಬೈಲ್ ಕಂಪನಿಗಳು ಆ್ಯಂಡ್ರಾಯ್ಡ್ ಎಂಬ ಒಂದೇ ಸಾಫ್ಟ್ವೇರನ್ನು ಯೂಸ್ ಮಾಡ್ತಾರೆ. ಹೀಗಾಗಿ ಕೂಡ ಆ್ಯಪಲ್ ಕಂಪ್ನಿಯ ವಸ್ತುಗಳು ದುಬಾರಿ ಅಂತ ಹೇಳ್ಬೋದು. ಇನ್ನು ಒಂದು ಸಂದರ್ಶನದಲ್ಲಿ ಪತ್ರಕರ್ತನೊಬ್ಬ ಆ್ಯಪಲ್ ಕಂಪ್ನಿಯ CEO ನಿಮ್ಮ ಕಂಪನಿಯ ಪ್ರಾಡಕ್ಟ್ಗಳು ಯಾಕಿಷ್ಟು ದುಬಾರಿ ಅಂತ ಪ್ರಶ್ನೆ ಕೇಳ್ತಾನೆ. ಇದಕ್ಕೆ ಉತ್ತರ ಕೊಟ್ಟ ಟೀಮ್ ಅವರು, ನಾವು ನಮ್ಮ ವಸ್ತುಗಳಿಗೆ ತಕ್ಕ ಹಾಗೆ ದುಡ್ಡನ್ನು ಫಿಕ್ಸ್ ಮಾಡಿರ್ತೀವಿ ಅಂತ ಹೇಳ್ತಾರೆ. ಅಂದರೆ ಕ್ವಾಲಿಟಿಗೆ ತಕ್ಕ ಹಾಗೆ ಪ್ರೈಸನ್ನು ಫಿಕ್ಸ್ ಮಾಡೀವಿ ಅಂತ ಹೇಳ್ತಾರೆ. ಇನ್ನು ನಾಲ್ಕನೇ ಕಾರಣ, ಆ್ಯಪಲ್ ಸ್ಟೋರ್ಸ್ ಅಂತ ಹೇಳ್ಬೋದು. ನಾವು ಆ್ಯಪಲ್ ಪ್ರಾಡಕ್ಟ್ಗಳನ್ನು ಆ್ಯಪಲ್ ಸ್ಟೋರ್ಸಲ್ಲಿ ಮಾತ್ರ ಖರೀದಿಸಬಹುದು. ಸಣ್ಣ ಸಣ್ಣ ಪುಟ್ಟ ಮೊಬೈಲ್ ಅಂಗಡಿಗಳಲ್ಲಿ ಐಫೋನ್ ಖರೀದಿಸಲು ಆಗೋಲ್ಲ. ಆ್ಯಪಲ್ ಕಂಪ್ನಿಯು ಆ್ಯಪಲ್ ಸ್ಟೋರ್ಸ್ಗಳ ಮೇಲೆ ತುಂಬಾ ಖರ್ಚು ಮಾಡ್ತಾರೆ. ಏಕೆಂದರೆ ತಮ್ಮ ಬ್ರ್ಯಾಂಡ್ಗೆ ತಕ್ಕ ಹಾಗೆ ಅವರು ತಮ್ಮ ಸ್ಟೋರ್ಸ್ ಸಹಿತ ಬ್ರ್ಯಾಂಡಾಗಿ ಕಾಣಬೇಕಂತ ಇಷ್ಟಪಡ್ತಾರೆ. ಇನ್ನು ಒಂದು ಸೈಕಾಲಜಿಯ ಪ್ರಕಾರ, ಆ್ಯಪಲ್ ಪ್ರಾಡಕ್ಟ್ ಹೊಂದಿರುವವರು ತುಂಬ ಜನಪ್ರಿಯತೆಯನ್ನು ಹೊಂದಿರ್ತಾರೆ. ಯಾಕಂದರೆ ಐಫೋನ್ ಅಂತಹ ಬ್ರ್ಯಾಂಡ್ಗಳನ್ನು ಎಲ್ಲರೂ ಕೂಡ ಖರೀದಿಸಲು ಆಗೋದಿಲ್ಲ. ಆದ ಕಾರಣ ಐಫೋನ್ ಉಳ್ಳವರು ತುಂಬ ಮಂದಹಾಸದಿಂದ ಜನದ ಮಧ್ಯೆ ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಆ್ಯಪಲ್ ಮೊಬೈಲ್ಗಳಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡೋಕ್ಕೂ ಕೂಡ ಪರ್ಮಿಷನ್ ಕೂಡ ಸಿಗೋಲ್ಲ. ಏನೇ ಅಂದರೂ ನಮ್ಮಂಥ ಜನಸಾಮಾನ್ಯರಿಗೆ ಇಂತಹ ದೊಡ್ಡ ಮೊಬೈಲ್ಗಳು ಯಾಕೆ ಅನಿಸುತ್ತೆ, ಇರೋ ಫೋನನ್ನೇ ಯೂಸ್ ಮಾಡೋಣ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ.